ಮಧುಗಿರಿಲಿಗೆ ಒಂದು ರೀತಿ ಹವಾ ಟ್ರೆಂಡ್ ಸೆಟ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಇದೆಲ್ಲ ವರ್ಕೌಟ್ ಆಗುತ್ತೆ ಗೌಡ್ರೆ ರಾಜಕೀಯದಲ್ಲಿ 2023ಕ್ಕೆ ಖಂಡಿತವಾಗ್ಲೂ ಇದು ವರ್ಕೌಟ್ ಆಗುತ್ತೆ. 23ಕ್ಕೆ ಹಂಗೆ ಹನುಮಂತೇಗೌಡರಿಗೆ ಆಗುತ್ತೆ ಅಂತ ನೀವು ಅನ್ಕೋತೀರಿ? ಈಗ ಹನುಮಂತೇಗೌಡ ಅಂತಂದ್ರೆ ನನ್ನ ಅಣ್ಣನೋ ನನ್ನ ತಮ್ಮನೋ ಅನ್ನತಕ್ಕಂಥ ಭಾವನೆ ಅಲ್ಲಿನ ಕ್ಷೇತ್ರದ ಜನತೆನಲ್ಲಿ ಬಂದಿದೆ. ಬಿಜೆಪಿಗೆ ಡೆಪಾಸಿಟ್ ಬರ್ತಿರ್ಲಿಲ್ಲ, ಹೆಂಗ್ ಚುನಾವಣೆ ಮಾಡ್ತಿರ್ ತಾವು? ರಾಜಕಾರಣ ನಿಂತು ನೀರಲ್ಲ, ಮಧುಗಿರಿ ಬದಲಾವಣೆಗೆ ನಾನು ನೇಮ್ ಪ್ಲೇಟ್ ಅಷ್ಟೇ. ಬಟ್ ಗೆಲುವಿನ ದಡ ಮುಟ್ಟೋದು ಈಸಿನಾ ಗೌಡ್ರೆ? ಇಲ್ಲಿ ಯಾರಿಗೆ ಯಾರು ದೊಡ್ಡವರಲ್ಲ ಸರ್, ಜನರೇ ದೊಡ್ಡವರು. ಮಧುಗಿರಿಯ ಜನ ಇವೆಲ್ಲ ಕನ್ಸಿಡರ್ ಮಾಡ್ತಾರ ಅಂತ? ನನ್ ಮನೆ ಮಗ ಅಂತ ಹೇಳ್ಕೊಂಡಂತ ರಾಜಣ್ಣ ಬರೀ ದ್ವೇಷದ ರಾಜಕಾರಣನೇ ಮಾಡಿರೋದು ಇಲ್ಲಿವರೆಗೂ ಮಧುಗಿರಿನಲ್ಲಿ. ಏನೇನ್ ಮಾಡೋರು ದ್ವೇಷದ ರಾಜಕಾರಣ ಅಂತ? ಕರ್ನಾಟಕದಿಂದ ಬಂದಂತ ಒಬ್ಬ ವ್ಯಕ್ತಿ ಪ್ರಧಾನ ಮಂತ್ರಿ ಆಗಿದ್ದಂತವ್ರನ್ನ ಸಾವನ್ನ ಬಯಸಿದ್ದಾರೆ, ಇದು ದ್ವೇಷದ ರಾಜಕಾರಣ ಅಲ್ಲದೆ ಮತ್ತಿನೇನು ಸರ್? ನೀವ್ ಅನ್ಕಂಡಂಗೆ ದಲಿತರು ರಾಜಣ್ಣಂಗ್ ಓಟ್ ಹಾಕಲ್ವಾ, ಗೊಲ್ರು ರಾಜಣ್ಣಂಗ್ ಓಟ್ ಹಾಕಲ್ವಾ, ಒಕ್ಲಿಗರು ರಾಜಣ್ಣಂಗ್ ಓಟ್ ಹಾಕಲ್ವಾ? ದಲಿತರು, ಹಿಂದುಳಿದ ವರ್ಗದವರು, ಒಕ್ಲಿಗರು ಒಂದು ಓಟು ರಾಜಣ್ಣಂಗೆ ಹಾಕಲ್ಲ ಅಂತಕ್ಕಂತ ವಿಶ್ವಾಸ ನನ್ಗಿದೆ ಸರ್. ನೀವ್ ಹೇಳಿರ ರಾಜಣ್ಣ ಗೆಲ್ಲಂಗೆ ಇಲ್ಲ ಅಂತ ಹೇಳ್ತಾ ಇದೀರಪ್ಪ? ಖಂಡಿತವಾಗ್ಲೂ ಗೆಲ್ಲಲ್ಲ ಸರ್, ಇದನ್ನ ಬರ್ದಿಟ್ಕೊಳ್ರಿ, ರಾಜಣ್ಣ ಖಂಡಿತವಾಗ್ಲೂ ಗೆಲ್ಲಲ್ಲ. ರೆಕಾರ್ಡ್ ಮಾಡಿ ಇದನ್ನ, ರಾಜಣ್ಣ ಗೆಲ್ಲಕ್ ಸಾಧ್ಯನೇ ಇಲ್ಲ. ನಾನು ಇವೆಲ್ಲ ಏನ್ ಎಡಿಟ್ ಮಾಡ್ಬಿಟ್ಟೆಲ್ಲ ಡಿಲೀಟ್ ಮಾಡಲ್ಲ, ಪಬ್ಲಿಷೇ ಮಾಡ್ತೀನಿ ಸರ್. ಪಬ್ಲಿಷ್ ಮಾಡಕ್ಕೆ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀರ ಸರ್? ಖಂಡಿತವಾಗಲ್ಲ, ಖಂಡಿತವಾಗ್ಲೂ ಅದೇ ಕಾನ್ಫಿಡೆನ್ಸ್ ಇಂದ ಎದೆ ತಟ್ಕೊಂಡು ಹೇಳ್ತಾ ಇದೀನಿ, ಮಧುಗಿರಿ ಜನ ರಾಜಣ್ಣನ ಸೋಲ್ಸೇ ಸೋಲಿಸ್ತಾರೆ. ಬಡ್ಡಿ ಮಗುಂದ್ ಏನ್ ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ? ಖಂಡಿತವಾಗ್ಲೂ ಆ ಜನರು ನನ್ಗೆ ಆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಸರ್. ಇಷ್ಟು ವರ್ಷ ದೀರ್ಘಕಾಲ ರಾಜಕಾರಣದ ಪೊಳಗಿರೋ ರಾಜಣ್ಣನ ರಾಜಕೀಯದಲ್ಲಿ ಮುಳುಗಿಸೋದು ಈಸಿನ? ನನ್ನ ವಯಸ್ಸಿಗೆ ಮೀರಿ ನಾನು ಚುನಾವಣೆಗಳನ್ನ ಮಾಡಿದ್ದೀನಿ. ನಾನು ಲೂಟಿ ಮಾಡಿ ರಾಜಕಾರಣಕ್ಕೆ ಬಂದಿಲ್ಲ, ಅಗಣ್ಣ ಮಾಡಿ ರಾಜಕಾರಣಕ್ಕೆ ಬಂದಿಲ್ಲ, ಸೋಮಾರಿ ಆಗಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ ಅಂತ ಪಟ್ಟಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಹೇಳಿದ್ದು 100ಕ್ಕೆ 200% ಸತ್ಯ, ಜಾತ್ಯಾತೀತವಾಗೇ ಬೆಳ್ಕೊಂಡು ಬಂದಿದ್ದೀನಿ. ಇಷ್ಟಕ್ಕೆ ನೀವ್ ಈ ರೇಂಜ್ ಸೌಂಡ್ ಅಲ್ಲಿ ಮಾತಾಡೋದ? ಗ್ಯಾರಂಟಿನಾ ಬಿಜೆಪಿ ಗೆದ್ಬಿಡುತ್ತಂಗ? 100% ಭಾರತೀಯ ಜನತಾ ಪಾರ್ಟಿ ಧ್ವಜ ಆರೇ ಆರುತ್ತೆ ಸರ್. ಬಟ್ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಲೀಡ್, ಅದ್ ಕಾರಣ ಯಾರು? ರಾಜಣ್ಣ. ದೇಶ ಕಟ್ಟುವಂತ ವಿಶ್ವಾಸದ ಮೇಲೆ ಜನ ಓಟ್ ಹಾಕಿದ್ದಾರೆ ಬಿಟ್ರೆ ಯಾವ್ದೋ ರಾಜಣ್ಣ ಬಂದು ಬಿಜೆಪಿನ ಗೆಲ್ಸಕ್ ಹೆಂಗೆ ಸಾಧ್ಯ ಸರ್? ದೇವೇಗೌಡರು ಲೋಕಸಭೆ ಚುನಾವಣೆ ಸೋಲಿ ಕಾರಣ ರಾಜಣ್ಣ, ರಾಜಣ್ಣ, ರಾಜಣ್ಣ ಅಂತ ಒತ್ತಿ ಒತ್ತಿ ಹೇಳ್ತಾರೆ, ಗೊತ್ತಿಲ್ವಾ ಅದ್ ವಿಷಯ? ಅದನ್ನ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಹಂಗ್ ಮಾತಾಡ್ಬೋದು ಬಿಟ್ರೆ, ಅಂತ ದೇವೇಗೌಡರು ನಿಂತಾಗ್ಲೇನೆ ಮಧುಗಿರಿನಲ್ಲಿ ಮೋದಿ ಅವರ ಹೆಸರು ನೋಡ್ಕೊಂಡು ಓಟ್ ಹಾಕಿದ್ದಾರೆ ಸರ್. ಮಧುಗಿರಿನಲ್ಲಿ ಏನೇನು ಕೆಲಸ ಆಗಿದೆ, ಏನು ಕೆಲಸ ಆಗಿಲ್ಲ ನಿಮ್ ಪ್ರಕಾರ? ಯಾವುದೂ ಬಗೆಹರಿದಿಲ್ಲ ಸರ್. ಮಧುಗಿರಿ ಜನತೆಗೋಸ್ಕರ ಯಾರೂ ರಾಜಕಾರಣ ಮಾಡಿಲ್ಲ. ಮಧುಗಿರಿ ಏನು ಡೆವಲಪ್ಮೆಂಟೇ ಆಗಿಲ್ವಾ ಹಾಗಾದ್ರೆ? ಖಂಡಿತವಾಗ್ಲೂ ಆಗಿಲ್ಲ ಸರ್. ಯಾವ ಯಾವ ರೀತಿಯಿಂದ ಡೆವಲಪ್ಮೆಂಟ್ ಆಗಿದೆ ತಗೊಂಬರ್ಲಿ. ಡಿಸಿಸಿ ಬ್ಯಾಂಕ್ ಕೈಲಿಟ್ಕೊಂಡಿರೋ ರಾಜಣ್ಣನ ಸಾಲಗಿಲ್ಲ ಕೊಟ್ಟವ್ರು ಯಾರ ಬಿರಿಯಪ್ಪ? ನೀವು ಇವೆಲ್ಲ ಮಾಡ್ಬೇಕಂತ ರಾಜಕಾರಣಕ್ಕೋಸ್ಕರ ಸಾಲ ಕೊಡ್ತಾರೆ ಡಿಸಿಸಿ ಬ್ಯಾಂಕ್ ನಲ್ಲೇ ಹೊರತು ಬಡವರಿಗೆ ಸಾಲ ಕೊಡಲ್ಲ, ನೊಂದಂತವ್ರಿಗೆ ಸಾಲ ಕೊಡಲ್ಲ. ದೇವೇಗೌಡರು ಕರೆಗೆ ಕ್ಯಾರೆ ಅಂದ್ಲಿಲ್ಲ ಜನ, ಈ ಹನುಮಂತೇಗೌಡರು ಕರೆಗೆ ಹೆಂಗೆ ಹೋಗ್ಬಿಡ್ತಾರೆ? ದೇಶಕ್ಕೋಸ್ಕರ ನಾವು ಇರಬೇಕು ಅಂತಕ್ಕಂಥದ್ದನ್ನ ತೋರಿಸೋದಕ್ಕೋಸ್ಕರ ದೇವೇಗೌಡರು ಸೋತರು ಬಿಟ್ರೆ ಪುಟ್ಕೋಸಿ ಅಲ್ಲಿ ರಾಜಕಾರಣ ನಡೆಯಲ್ಲ ಸರ್. ಇದು ಇಲ್ಲಿಗೆ ರಾಜಣ್ಣ ಬಂದ್ ಮಾಡಬೇಕು, ನಿಮ್ಮನ್ನ ಮನೆ ಕಳ್ಸೋದಕ್ಕೆ ಮಧುಗಿರಿ ಜನ ರೆಡಿ ಆಗಿದ್ದಾರೆ. ನಿಜವಾಗೂ ಕೂಡ ಜನ ಕೈ ಹಿಡಿತಾರ? ಖಂಡಿತವಾಗ್ಲೂ ಕೈ ಹಿಡಿತಾರೆ ಸರ್. ನನಗೆ ರಾಜಕಾರಣ ಅಂತಕ್ಕಂಥದ್ದು ಜನರ ಸೇವೆ. ಯಾವ ಕಾರಣಕ್ಕೆ ಮಧುಗಿರಿ ಕ್ಷೇತ್ರದ ಜನ ಹನುಮಂತೇಗೌಡರಿಗೆ ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತ ಅಪೀಲ್ ಮಾಡ್ತೀರಿ? ನಾನು ದಯವಿಟ್ಟು ಇಡೀ ಕ್ಷೇತ್ರದ ಜನತೆಗೆ ನಾನು ಕೈಮುಗ್ದು ಮನವಿಯನ್ನ ಮಾಡೋದು ಇಷ್ಟೇ. ಈ ಮಧುಗಿರಿಯ ಮಣ್ಣಿನ ಮಗನಿಗೆ ನೀವು ಸಹಕಾರ ಮಾಡಿ ನನ್ನನ್ನ ಬೆಳೆಸೋ ಅಂತ ನಿಟ್ಟಿನಲ್ಲಿ ತಾವೆಲ್ಲರೂ ಪಾಲ್ಗೊಂಡ್ರೆ ಖಂಡಿತವಾಗ್ಲೂ ಮಧುಗಿರಿ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ತಮ್ಮೆಲ್ಲರಿಗೂ ನಾನು ಇಲ್ಲಿಂದನೇ ತಮ್ಮೆಲ್ಲರ ಕಾಲಿಗೆ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಎರಡ್ ಸಾವಿರದ 23ರ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ, ಚುನಾವಣೆ ಘೋಷಣೆ ಆಗಿದೆ. 224 ಕ್ಷೇತ್ರಗಳಲ್ಲೂ ಸಹ ಗೆಲುವಿಗಾಗಿ ಹೋರಾಟ ನಡೀತಾ ಇದೆ. ಏನು ಹೋರಾಟ ಆದ್ರೂ ಒಂದಷ್ಟು ಕ್ಷೇತ್ರದಲ್ಲಿ ಗೆಲುವು ಫಿಕ್ಸ್, ಇಂಥವರೇ ಗೆಲ್ತಾರೆ ಅಂತ ಈಗಾಗಲೇ ಬರೆದೇ ಇಟ್ಕೋಬಹುದು. ಬಿಜೆಪಿ 11 ವಿಧಾನಸಭಾ ಕ್ಷೇತ್ರ ಬರುತ್ತೆ ತುಮಕೂರಲ್ಲಿ, 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಶಾಸಕರು ಅಲ್ಲಿ ಇದ್ದಾರೆ ಈಗ. ಆದ್ರೆ 11 ಗೆಲ್ಲೋಕೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ಮಧುಗಿರಿ ವಿಧಾನಸಭಾ ಕ್ಷೇತ್ರ, ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನ ಕೂಡ ಬಿಜೆಪಿ ಖಾತೆ ತೆರೆದಿಲ್ಲ. ಆದ್ರೆ ಹನುಮಂತೇಗೌಡರು ಮಧುಗಿರಿ ವಿಧಾನಸಭಾ ಕ್ಷೇತ್ರ ಕಾಲಿಟ್ಟ ಮೇಲೆ ತ್ರಿಕೋನ ಸ್ಪರ್ಧೆಗೆ ಟರ್ನ್ ಆಗ್ತಾ ಇದೆ. ಬಿಜೆಪಿಗೆ ಯಂಗ್ಸ್ಟರ್ಗಳ ಎಲ್ಲ ಓಡ್ ಓಡ್ ಬರ್ತಾವ್ರೆ ಅನ್ನೋ ತರ ವಾತಾವರಣ ನಿರ್ಮಾಣ ಆಗಿದೆ. ರಾಜಣ್ಣ ವರ್ಸಸ್ ವೀರಭದ್ರಯ್ಯ ಕಾಳಗ, ಇದೀಗ ರಾಜಣ್ಣ ವರ್ಸಸ್ ವೀರಭದ್ರಯ್ಯ ವರ್ಸಸ್ ಹನುಮಂತೇಗೌಡ ಅಂತಕ್ಕೆ ಬಂದು ತಿರುಗಿ ನಿಂತಿದೆ. ಇವತ್ತಿಗೆ ಹನುಮಂತೇಗೌಡರು ಇಲ್ಲ, ಬರ್ದಿಟ್ ಕಳಿಸುವವರೇ 2023ಕ್ಕೆ ಖಂಡಿತ ಬಿಜೆಪಿ ಗೆಲ್ಲತ್ತೆ, ನಾನು ಎಂ ಎಲ್ ಎ ಆಗ್ತೀನಿ ಅಂತ ಎದೆ ತಟ್ಕೊಂಡು ಹೇಳ್ತಾವ್ರೆ. ಅದ್ ಹೆಂಗೆ ಅಂತ ಕೇಳ್ತೀನಿ ಈಗ ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಗೌಡ್ರೆ.